ಕನ್ನಡದಲ್ಲಿ ಟೆಕ್ ವಿಡಿಯೋಗಳನ್ನು ನೋಡಲು ಯಶ್ಮೈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಹಾಯ್ ಫ್ರೆಂಡ್ಸ್, ಯಶ್ಮೈ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ಯಶ್ವಂತ್. ಈ ವಿಡಿಯೋದಲ್ಲಿ ರಿಯಲ್ಮಿ 6i ಫೋನ್ ನ ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೀನಿ. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಮತ್ತೆ ಕೆಲವೊಂದು ಫೋನ್ಗಳ ಜೊತೆ ಕಂಪಾರಿಸನ್ ಕೂಡ ಮಾಡಿದ್ದೀನಿ. ಈ ಮೊದಲು ಇಂಗ್ಲಿಷ್ ನಲ್ಲಿ ನಾನು ರಿವ್ಯೂ ಮಾಡ್ತಿದ್ದೆ. ನನಗನ್ನಿಸ್ತು ಕನ್ನಡದವನಾಗಿ ಬೇರೆ ಭಾಷೆಯಲ್ಲಿ ಯಾಕೆ ರಿವ್ಯೂ ಮಾಡಬೇಕು, ಕನ್ನಡದಲ್ಲೇ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ನನಗೆ ನಿಮ್ ಸಪೋರ್ಟ್ ಬೇಕು, ಆದ್ರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಸಾಕು. ಸರಿ, ಬನ್ನಿ ಶುರು ಮಾಡೋಣ. ಈ ಫೋನ್ ಜೊತೆ ನಿಮ್ಗೆ 20 ವಾಟ್ ಚಾರ್ಜರ್, USB ಟೈಪ್ ಸಿ ಕೇಬಲ್ ಮತ್ತೆ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗುತ್ತೆ. ಈ ಫೋನ್ ನಿಮಗೆ 2 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಒಂದು 4 GB ರ್ಯಾಮ್ ಮತ್ತೆ 64 GB ಸ್ಟೋರೇಜ್ ಅಲ್ಲಿ ಒಂದು, ಅದು 12,999, ಮತ್ತೊಂದು 6 GB ರ್ಯಾಮ್ ಮತ್ತೆ 64 GB ಸ್ಟೋರೇಜ್, ಅದು 14,999. ಮತ್ತೆ ಇದು 2 ಕಲರ್ ಅಲ್ಲಿ ಸಿಗುತ್ತೆ, ಒಂದು ಎಕ್ಲಿಪ್ಸ್ ಬ್ಲಾಕ್ ಮತ್ತೆ ಲೂನಾರ್ ವೈಟ್. ಇದರ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಪ್ರೀಮಿಯಂ ಕ್ವಾಲಿಟಿ ಫೋನ್ ತರ ಕಾಣಿಸುತ್ತೆ, ಸಕ್ಕತ್ತಾಗಿದೆ. ಮತ್ತೆ ಇದು ಫೋನ್ ಪೂರ್ತಿ ಪ್ಲಾಸ್ಟಿಕ್ ಬಾಡಿ, ಮೆಟಲ್ ಬಾಡಿ ಅಲ್ಲ. ಇದೊಂದು ನನಗೆ ಇಷ್ಟ ಆಗಿಲ್ಲ. ನಂತರ ಈಗ ಸ್ಟೋರೇಜ್ ಬಗ್ಗೆ ಹೇಳೋದಾದ್ರೆ ಡೆಡಿಕೇಟೆಡ್ ಮೈಕ್ರೋಸ್ಟಿಕ್ ಸ್ಲಾಟ್ ಸಿಗೋದ್ರಿಂದ ನೀವು 2 SIM ಮತ್ತೆ ಮೆಮೊರಿ ಕಾರ್ಡ್ ಮೂರನ್ನು ಯೂಸ್ ಮಾಡಬಹುದು. 256 GB ವರೆಗೂ ಕೂಡ ಮೆಮೊರಿ ಕಾರ್ಡ್ ನ ಬಳಸಬಹುದು. ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ 4,300 mAh ಬ್ಯಾಟ್ರಿ ಇದೆ. 5,000 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಇದೊಂದು ಇಷ್ಟ ಆಗಿಲ್ಲ ನನಗೆ. ಮತ್ತೆ 30 ವಾಟ್ ಫ್ಲಾಶ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಅರೆ, ನಿಮ್ಗೆ ಸಿಗೋದು 20 ವಾಟ್ ಚಾರ್ಜರ್ ಅಷ್ಟೇ. ನಿಮ್ಮ ಹತ್ರ ಏನಾದ್ರೂ 30 ವಾಟ್ ಇತ್ತು ಅಂದ್ರೆ ಅದನ್ನೇ ಬಳಸಿ, ಯಾಕಂದ್ರೆ ಅದು 1 ಗಂಟೆ ಒಳಗೆ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಈ ಮೊಬೈಲ್ ನಲ್ಲಿ ಸೈಡ್ ಫಿಂಗರ್ ಪ್ರಿಂಟ್ ಇದೆ, ಅಂದ್ರೆ ಪವರ್ ಬಟನ್ ಮೇಲೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುತ್ತೆ. ನೀವು ಪವರ್ ಬಟನ್ ಮುಟ್ಟಿದ್ರೆ ಸಾಕು, ಅನ್ಲಾಕ್ ಆಗುತ್ತೆ, ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗುತ್ತೆ. ಫೇಸ್ ಅನ್ಲಾಕ್ ಕೂಡ ತುಂಬಾ ಸ್ಪೀಡ್ ಆಗಿದೆ. ಮತ್ತೆ ಇದು Android 10 ಸ್ಪ್ಲಾಶ್ ಪ್ರೂಫ್. ಮತ್ತೆ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪಾ ಅಂತಂದ್ರೆ, ಈ ಮೊಬೈಲ್ ನಲ್ಲಿ ಯಾವುದೇ ರೀತಿ ಬ್ಯಾನ್ಡ್ ಆಪ್ಸ್ ಇಲ್ಲ. ಮತ್ತೆ ಇದು ಮೇಡ್ ಇನ್ ಇಂಡಿಯಾ, ಇದು ಚೈನಾ ಮೊಬೈಲ್. ಅದೇನಂತಂದ್ರೆ ಚೈನಾದಿಂದ ಪಾರ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡಿ ನಮ್ಮ ಇಂಡಿಯಾದಲ್ಲಿ ಜೋಡಿಸಿದ್ದಾರೆ. ಇನ್ನು ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ Helio G90T ಇದೆ, ಇದು ಗೇಮಿಂಗ್ ಪ್ರೊಸೆಸರ್. ಮತ್ತೆ GPU ಕೂಡ ARM G76 ಇದೆ. ಈ ಪ್ರೊಸೆಸರ್ ಬಂದು 15,000 ಮೇಲ್ಪಟ್ಟ ಮೊಬೈಲ್ ಗಳಲ್ಲಿ ಇರುವಂತದ್ದು, ಆದ್ರೆ ಈ 13,000 ಮೊಬೈಲ್ ಅಲ್ಲಿ ಕೊಟ್ಟಿರೋದು ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು. ಮತ್ತೆ ಡಿಸ್ಪ್ಲೇ ಬಗ್ಗೆ ಹೇಳಲೇಬೇಕು ನಿಮ್ಗೆ, ಯಾಕಂದ್ರೆ ಇದು 6.5 inch Full HD+ ಡಿಸ್ಪ್ಲೇ ಇದೆ, IPS ಡಿಸ್ಪ್ಲೇ ಇದು. ಮತ್ತೆ 90Hz ರಿಫ್ರೆಶ್ ರೇಟ್ ಸಿಗುತ್ತೆ. 90Hz ರಿಫ್ರೆಶ್ ರೇಟ್ 15,000 ಒಳಗಡೆ ಮೊಬೈಲ್ ಅಲ್ಲಿ ಯಾವುದ್ರಲ್ಲೂ ಇಲ್ಲ. ಇದರಿಂದ ನೀವು ಗೇಮ್ ಆಡಬೇಕಾದ್ರೆ ಯಾವುದೇ ರೀತಿ ಫ್ರೇಮ್ ಡ್ರಾಪ್ ಆಗಲ್ಲ. ಮತ್ತೆ ನೀವು ಏನಾದ್ರು 4K ಮತ್ತೆ ಐಡೆನ್ಸಿಟಿ ರೆಸೊಲ್ಯೂಷನ್ ಅಲ್ಲಿ ವಿಡಿಯೋ ನೋಡ್ತಾ ಅಂತಂದ್ರೆ ನೀವು ಕಳೆದೋಗ್ತೀರಾ, ಅಷ್ಟು ಸಕ್ಕಾಗಿದೆ ಡಿಸ್ಪ್ಲೇ. ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ ನಿಮಗೆ ಹಿಂದೆ 4 ಕ್ಯಾಮ್ರಾ ಸಿಗುತ್ತೆ. ಒಂದು 48 MP ಮೇನ್ ಕ್ಯಾಮ್ರಾ ಮತ್ತೆ 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ, ಅದು 119 degree ವರೆಗೂ ಕವರ್ ಮಾಡುತ್ತೆ. ನಂತರ 2 MP ಮ್ಯಾಕ್ರೋ ಲೆನ್ಸ್, ಮತ್ತೊಂದು 2 MP ಪೋರ್ಟ್ರೇಟ್ ಲೆನ್ಸ್ ಇದೆ. ಕ್ಯಾಮ್ರಾ ಪರ್ಫಾರ್ಮೆನ್ಸ್ ತುಂಬಾ ಸೂಪರ್ ಆಗಿದೆ, ತುಂಬಾ ಡೀಟೇಲ್ ಆಗಿ ಕಾಣಿಸುತ್ತೆ ಫೋಟೋಗಳೆಲ್ಲ. ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂತು ಅಂದ್ರೆ 16 MP ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ ನಿಮ್ಗೆ. ಫ್ರಂಟ್ ಕ್ಯಾಮ್ರಾ ಕೂಡ ನ್ಯಾಚುರಲ್ ಆಗಿ ಕಾಣಿಸುತ್ತೆ, ತುಂಬಾ ಡೀಟೇಲ್ ಆಗಿರುತ್ತವೆ ಫೋಟೋಗಳು ಕೂಡ. ಮತ್ತೆ ಈ ಮೊಬೈಲ್ ನಲ್ಲಿ ನೈಟ್ ಮೋಡ್ ಕೂಡ ಇದೆ, ಅದರಿಂದ ರಾತ್ರಿ ಹೊತ್ತು ನೀವು ಫೋಟೋಗಳು ತಗೋದ್ರೆ ಚೆನ್ನಾಗಿ ಬರ್ತವೆ. 10x ವರೆಗೂ ಜೂಮ್ ಮಾಡೋದು, ಸೆಟ್ಟಿಂಗ್ಸ್ ಅಲ್ಲಿ 5x ಅಷ್ಟೇ ಇದೆ, ನೀವು ಬೆರಳಿಂದ ಮತ್ತೆ ಜೂಮ್ ಮಾಡಿ. ಆದ್ರೆ ಜೂಮ್ ಮಾಡಿ ತೆಗೆದಂತ ಫೋಟೋಸ್ಗಳು ಸ್ವಲ್ಪ ಬ್ಲರ್ ಇದೆ, ಆದ್ರೆ ಚಿಂತೆ ಮಾಡೋ ವಿಚಾರ ಏನಿಲ್ಲ, ಈ ಪ್ರೈಸ್ ರೇಂಜ್ ಅಲ್ಲಿ ಚೆನ್ನಾಗಿ ಬರ್ತವೆ ಫೋಟೋಗಳು. ಇನ್ನು ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದ್ರೆ 4K ವಿಡಿಯೋ ರೆಕಾರ್ಡಿಂಗ್ ಸಪೋರ್ಟ್ ಇದೆ, ಇದಂತೂ ಒಳ್ಳೆ ವಿಷಯ. ಈ ಪ್ರೈಸ್ ರೇಂಜ್ ಅಲ್ಲಿ 4K ರೆಕಾರ್ಡಿಂಗ್ ಯಾವ ಫೋನ್ ಅಲ್ಲೂ ಇಲ್ಲ. ನೀವು 4K ರೆಕಾರ್ಡಿಂಗ್ ಮಾಡೋದಾದ್ರೆ 30 FPS ಅಷ್ಟೇ ಸಿಗೋದು. ನಿಮ್ಗೆ 60 FPS ಬೇಕು ಅಂತಂದ್ರೆ 1080p ಅಲ್ಲಿ ರೆಕಾರ್ಡ್ ಮಾಡಬೇಕು. ಈ FPS ಏನಪ್ಪ ಅಂದ್ರೆ ಫ್ರೇಮ್ಸ್ ಪರ್ ಸೆಕೆಂಡ್ ಅಂದ್ರೆ, ಈಗ 30 FPS ಅಂದ್ರೆ 1 ಸೆಕೆಂಡ್ ಅಲ್ಲಿ 30 ಫೋಟೋ ಇರುತ್ತೆ, 30 ಸೇರಿ ಒಂದು ವಿಡಿಯೋ ಆಗಿರುತ್ತೆ. ಜಾಸ್ತಿ FPS ಇದ್ದಷ್ಟು ವಿಡಿಯೋ ತುಂಬಾ ಸ್ಮೂತ್ ಆಗಿ ಕಾಣಿಸಿರುತ್ತೆ, ಮತ್ತೆ ಈ ಸ್ಲೋ ಮೋಷನ್ ವಿಡಿಯೋದಲ್ಲಿ ಉಪಯೋಗ ಆಗುತ್ತೆ. ಇದರಲ್ಲಿ ಸ್ಲೋ ಮೋಷನ್ ಸಪೋರ್ಟ್ ಕೂಡ ಇದೆ, ಸ್ಲೋ ಮೋಷನ್ ವಿಡಿಯೋಸ್ ಕೂಡ ಚೆನ್ನಾಗಿ ಬರ್ತಿವೆ. ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಫೋಕಸಿಂಗ್ ಕೂಡ ತುಂಬಾ ಫಾಸ್ಟ್ ಆಗಿ ಆಗ್ತಿದೆ, ಸ್ಟೆಬಿಲೈಸೇಷನ್ ಕೂಡ ಚೆನ್ನಾಗಿದೆ. ಇನ್ನು ಗೇಮಿಂಗ್ ಬಗ್ಗೆ ಹೇಳೋದಾದ್ರೆ ಇದು ಗೇಮಿಂಗ್ಗೆ 7 ಮಾಡಿಸಿದ ಮೊಬೈಲ್, ಯಾಕಂದ್ರೆ ಇದರಲ್ಲಿ 90Hz ಡಿಸ್ಪ್ಲೇ ಇರೋದ್ರಿಂದ ಯಾವುದೇ ರೀತಿ ಫ್ರೇಮ್ ಡ್ರಾಪ್ ಆಗಲ್ಲ, ಲ್ಯಾಗಿಂಗ್ ಆಗಲ್ಲ, ಈಟಿಂಗ್ ಇಶ್ಯೂಸ್ ಏನೋ 1 ಗಂಟೆ 2 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಆಡಿದ್ರೆ ಮಾತ್ರ ಸ್ವಲ್ಪ ಆಗುತ್ತೆ ಅಂತ ಚಿಂತೆ ಪಡುವಂತ ವಿಷಯ ಏನಲ್ಲ. ಈಗ ಕೆಲವೊಂದು ಫೋನ್ಗಳ ಜೊತೆ ಕಂಪೇರ್ ಮಾಡೋಣ. ಈಗ ರಿಯಲ್ಮಿ 6 ಮತ್ತೆ 6i ಬಗ್ಗೆ ಹೇಳೋದಾದ್ರೆ,
ಏನು ಅಂತ ವ್ಯತ್ಯಾಸ ಏನಿಲ್ಲ. ಸಿಕ್ಸ್ ಅಲ್ಲಿ 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ, ಇಲ್ಲಿ 48 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ಒಂದು ಅದ್ರಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತೆ ಅದರಲ್ಲಿ 30 ವಾಟ್ ಚಾರ್ಜರ್ಸ್ ಕೊಡ್ತಾರೆ, ಇಲ್ಲಿ 20 ವಾಟ್ ಚಾರ್ಜರ್. ನೀವು ಅದಕ್ಕೆ 2000 ಕೂಡ ಅವಶ್ಯಕತೆ ಏನಿಲ್ಲ. ನೀವು ಏನಾದರೂ ಫೋಟೋಗ್ರಫಿ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಆ ಫೋನ್ನೇ ತಗೊಳ್ಳಿ. ಇನ್ನು ನಾರ್ಜೋ 10 ಜೊತೆ ಕಂಪೇರ್ ಮಾಡೋದಾದ್ರೆ ಅದು 5000 mAh ಬ್ಯಾಟ್ರಿ ಇದೆ, ಇದು 4300 mAh ಬ್ಯಾಟ್ರಿ. ಆದ್ರಿಂದ ಅದು ಬ್ಯಾಟ್ರಿ ಚೆನ್ನಾಗಿದೆ. ಇನ್ನು ಬೇರೆ ಎಲ್ಲಾ ವಿಷಯದಲ್ಲೂ ಇದೇ ಚೆನ್ನಾಗಿದೆ, ಇದು ಬರೀ ಅದಕ್ಕಿಂತ 1000 ಅಷ್ಟೇ ಜಾಸ್ತಿ ಇರೋದ್ರಿಂದ ಆದ್ರಿಂದ ಈ ಮೊಬೈಲ್ ನ ನೀವು ತಗೊಳ್ಳಬಹುದು. ಇನ್ನು ರೆಡ್ಮಿ ನೋಟ್ 9 ಜೊತೆ ಕಂಪೇರ್ ಮಾಡೋದಾದ್ರೆ ರೆಡ್ಮಿ ನೋಟ್ 9 ಬ್ಯಾಟ್ರಿ ಒಂದ್ರಲ್ಲೇ ಚೆನ್ನಾಗಿರೋದು, ಅದು 5020 mAh ಬ್ಯಾಟ್ರಿ ಇದೆ, ಇದು ಬರೀ 4300 mAh ಬ್ಯಾಟ್ರಿ. ಅದ್ ಬಿಟ್ರೆ ಇನ್ನೆಲ್ಲದ್ರಲ್ಲೂ ಚೆನ್ನಾಗಿದೆ. ನೀವು ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಕ್ಯಾಮ್ರಾದಲ್ಲಿ ಎರಡು ಸಮಾನ ಇದೆ, ಆದ್ರೆ ಇನ್ ಡೆಪ್ತ್ ನೋಡಕ್ ಹೋದ್ರೆ ರಿಯಲ್ಮಿ 6i ನಲ್ಲಿ ಕ್ಯಾಮ್ರಾ ಫೋಟೋಗಳು ಚೆನ್ನಾಗಿ ಬರ್ತಾ ಇದೆ. ರೆಡ್ಮಿ ನೋಟ್ 9 ಅಲ್ಲಿ ಕೇವಲ ಫುಲ್ HD ವಿಡಿಯೋ ರೆಕಾರ್ಡಿಂಗ್ ಅಷ್ಟೇ ಇರೋದು, ಇದರಲ್ಲಿ ನಿಮಗೆ 4K ರೆಕಾರ್ಡಿಂಗ್ ಸಿಗುತ್ತೆ, ಇದರಲ್ಲಿ 90Hz ಡಿಸ್ಪ್ಲೇ ಸಿಗುತ್ತೆ. ಆದ್ರಿಂದ ರೆಡ್ಮಿ ನೋಟ್ 9 ಗಿಂತ ಇದನ್ನೇ ತಗೊಳ್ಬಹುದು. ಈ ಫೋನ್ ನನಗೆ ಏನು ಇಷ್ಟ ಆಗಿಲ್ಲ ಅಂತ ಹೇಳೋದಾದ್ರೆ ಬ್ಯಾಟ್ರಿ, ಬರೀ 4300 ಕೊಟ್ಟಿದ್ದಾರೆ, 5000 ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಮತ್ತೆ ಇದು ಪೂರ್ತಿ ಪ್ಲಾಸ್ಟಿಕ್ ಬಾಡಿ ಇರೋದ್ರಿಂದ ಮೆಟಲ್ ಬಾಡಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಫೈನಲ್ ಆಗಿ ಹೇಳೋದಾದ್ರೆ 15000 ಒಳಗಡೆ ನೀವು ಏನಾದ್ರು ಫೋನ್ ತಗೊಳ್ಬೇಕು ಅಂತಿದ್ರೆ ಈ ಫೋನ್ ನೀವು ಕಣ್ಮುಚ್ಚ ತಗೋಬಹುದು, ಅಷ್ಟು ಸೂಪರ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಈ ಫೋನ್ ಯಾರು ತಗೊಳ್ಬೇಕು ಅಂತ ಇತ್ತು ಅಂದ್ರೆ ಅವರಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಬೈ.